ಕಾರವಾರ ಕೈಗಾ ಇಳಕಲ್ ರಾಜ್ಯ ಹೆದ್ದಾರಿಯಲ್ಲಿನ ಕಡವಾಡ ವ್ಯಾಪ್ತಿಯಿಂದ ನಂದಳವಾಡದಿಂದ ಮಾರುತಿ ದೇವಸ್ಥಾನ ಕ್ರಾಸ್ವರೆಗಿನ ರಸ್ತೆ ಬದಿಗಿನ ಮರಗಳ ಕಟಾವಿಗೆ ಕರವೇ ಆಗ್ರಹಿಸಿದೆ. ರಸ್ತೆಯ ಎರಡು ಕಡೆ ತುಂಬಾ ಹಳೆಯದಾದ ಬೃಹತ್ ಎರಡು ಮಾವಿನ ಮತ್ತು ಒಂದು ಹುಣಸೆ ಮರಗಳು ಭಾರೀ ಮಳೆಗಾಳಿಗೆ ಮುಖ್ಯ ರಸ್ತೆ ಮೇಲೆ ಮುರಿದು ಬೀಳುವ ಹಂತದಲ್ಲಿದೆ. ಇದು ರಾಜ್ಯ ಹೆದ್ದಾರಿ ಆಗಿದ್ದರಿಂದ ಹಗಲು ರಾತ್ರಿ ಬಹಳಷ್ಟು ವಾಹನಗಳು ಸಂಚರಿಸುತ್ತವೆ. ಜನವಸತಿ ಪ್ರದೇಶವೂ ಆಗಿರುವುದರಿಂದ ಪಾದಾಚಾರಿಗಳು ಓಡಾಡುವ ಜೊತೆಗೆ ಹತ್ತಿರದಲ್ಲೇ ಅಂಗನವಾಡಿ ಕೇಂದ್ರ ಕೂಡ ಇದೆ. ಒಂದು ವೇಳೆ ಭಾರೀ ಮಳೆಗಾಳಿಗೆ ಈ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಿದ್ದರೆ ದೊಡ್ಡ ದುರ್ಘಟನೆ ಸಂಭವಿಸುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರವಾರ ನಗರ ಘಟಕ ಅಧ್ಯಕ್ಷ ರಾಜಾ ನಾಯ್ಕ ಕಡವಾಡ್ ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆ ಅರಣ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸದಿರುವುದು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲಿಂದ ವಾಹನ ಸವಾರರು, ಪಾದಾಚಾರಿಗಳು ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಪುಟ್ಟ ಪುಟ್ಟ ಮಕ್ಕಳು ತೆರಳುವವರು ಭಯಭೀತರಾಗಿ ಓಡಾಡುತ್ತಿದ್ದಾರೆ. ಒಂದು ವೇಳೆ ರಸ್ತೆ ಬದಿಯ ಹಳೆಯ ಮೂರು ಮರಗಳು ವಿದ್ಯುತ್ ತಂತಿಗಳ ಮೇಲೆ ಮುರಿದು ಬಿದ್ದರೆ ತಂತಿಗಳ ಸೆಳೆತಕ್ಕೆ ರಸ್ತೆಯುದ್ದಕ್ಕೂ ಇರುವ ವಿದ್ಯುತ್ ಕಂಬಗಳಿಗೆ ಹಾನಿಯಾಗುವ ಜೊತೆಗೆ ಜೀವಹಾನಿ ಸಂಭವಿಸಿ ದೊಡ್ಡ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ತಕ್ಷಣ ಈ ಬಗ್ಗೆ ಕ್ರಮ ವಹಿಸುವಂತೆ ಅವರು ಡಿಸಿಗೆ ವಾಟ್ಸಪ್ ದೂರು ನೀಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.